ನಮಸ್ಕಾರ. ಮಾನವ ಜನ್ಮ ದೊಡ್ಡದು. ನಮ್ಮ ಬದುಕು ಸದಾ ಒಂದು ರೀತಿಯ ಸಂಘರ್ಷಗಳಿಂದ ಕೂಡಿರುತ್ತೆ. ಈ ನಮ್ಮ ಬದುಕಿನ ಬಾಹ್ಯ ಲೋಕದಲ್ಲಿ ಒಳಿತು ಕೆಡುಕುಗಳ ಯುದ್ಧ ಹೇಗೆ ನಿರಂತರವಾಗಿರುತ್ತೋ ಹಾಗೆ ಆಂತರ್ಯದಲ್ಲೂ ಇರುತ್ತೆ. ಇಂತಹ ಕೆಡುಕುಗಳ ಮೇಲೆ ಒಳಿತು ಸಾಧಿಸುವ ಸಾಂಕೇತಿಕ ಹಬ್ಬವೇ ಈ ದಸರಾ ಹಬ್ಬ. ನಲ್ಮೆಯ ಜೀ ಕನ್ನಡ ವೀಕ್ಷಕರೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ರುಚಿ ಅಭಿರುಚಿ ದಸರಾ ರಸಗವಳ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಹಬ್ಬ ಅಂದಮೇಲೆ ಹೊಸ ಬಟ್ಟೆ, ಹೊಸ ತೋರಣ, ಹೊಸ ಹುಮ್ಮಸ್ಸು, ಜೊತೆಗೆ ಹಬ್ಬದೂಟಾನೂ ಮುಖ್ಯ ಅಲ್ವಾ? ನಮ್ಮ ರುಚಿ ಅಭಿರುಚಿ ಅಡುಗೆ ಮನೆಗೆ ಇವತ್ತು ರಸಗವಳವನ್ನು ತಯಾರಿಸೋಕೆ ಯಾರು ಬರ್ತಾಯಿದ್ದಾರೆ ಗೊತ್ತಾ? ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಜನಪ್ರಿಯ ಹಾಸ್ಯ ಧಾರಾವಾಹಿ ಪಾಂಡುರಂಗ ವಿಠಲ ಧಾರಾವಾಹಿಯ ಕಲಾವಿದೆಯರಾದ ಅಪೇಕ್ಷಾ ಗಳಿಗಿ ಹಾಗೂ ಮೇಘಶ್ರೀ ಭಾಗವತರ್, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ. ರುಚಿ ಅಭಿರುಚಿ ದಸರಾ ರಸಗವಳ ವಿಶೇಷ ಸಂಚಿಕೆಗೆ ನಿಮ್ಗೆ ಸ್ವಾಗತ. ಹಾಗೆ ದಸರಾ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಪ್ರತಿ ಶುಭಾಶಯಗಳು. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಪಾಂಡುರಂಗ ವಿಠಲ ತಾಂಡದಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಈಗ ಮೊದಲು ಯಾರು ಅಡುಗೆ ಮಾಡ್ತಿದ್ದೀರ? ನಾನು. ಆಸ್ ಯೂಶುವಲ್ ಸೀರಿಯಲ್ ಅಲ್ಲೂ ನಾನೇ ಅಡುಗೆ ಮಾಡೋದು, ಹಾಗಾಗಿ ಇಲ್ಲೂ ನೀವೇ ಪ್ರಾರಂಭ ಮಾಡ್ತೀರಾ? ಇವ್ರಿಗೇನು ಗೊತ್ತಿಲ್ವಲ್ಲ, ಸೊ ಫಸ್ಟ್ ನಾನು ಮಾಡಿ ತೋರಿಸಿ. ಗೊತ್ತಿದೆ, ಬಟ್ ನಾನ್ ಕೆಲಸ ಮಾಡಿದ್ರೆ ನನ್ನ ಬ್ಯೂಟಿ ಎಲ್ಲ ಹಾಳಾಗಿ ಹೋಗ್ಬಿಡ್ತೇನೆ. ಹಾಗೆ ಶಿ ಹ್ಯಾಪ್ ಟು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜೋರಾಗೆ ಹೇಳ್ಬೋದಿತ್ತಪ್ಪ ಆಲ್ ದಿ ಬೆಸ್ಟ್ ಅಂತ. ಚಂಪಾ, ಕರೆಕ್ಟ್ ಆಗಿ ಮಾಡು. ಹಾ ಮೇಘ, ಈಗ ಏನ್ ಅಡುಗೆ ಮಾಡ್ತಿದ್ದೀರಾ? ಪೊಟ್ಯಾಟೋ ರೈಸ್. ಪೊಟ್ಯಾಟೋ ರೈಸ್, ಅದ್ಯಾಕೆ ಇಲ್ಲೂ ನುಡಿತಾ ಇದ್ದೀರಾ? ನಿಮ್ಮ ಯಜಮಾನ್ರು ಇಲ್ವಲ್ಲ ಇಲ್ಲಿ? ಅದು ಅಟ್ಲೀಸ್ಟ್ ಇಲ್ಲಿಲ್ಲ ಅಂದ್ರೆ ಟಿ ವಿಲಾದ್ರೂ ನೋಡ್ತಿರ್ತಾರಲ್ವಾ, ಸೊ ಅದು ತುಂಬ ನಾಚಿಕೆ ಆಗುತ್ತೆ. ಅಯ್ಯೋ, ಸಾಕು ನಾಚಿಕೊಂಡಿದ್ವು. ಓಕೆ, ಈಗ ಪೊಟ್ಯಾಟೋ ರೈಸ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಎಸ್, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಖಾರದ ಪುಡಿ, ಜೀರಿಗೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಲೂಗಡ್ಡೆ, ರೈಸ್, ಇದ್ರ ಜೊತೆಗೆ ಎಣ್ಣೆ. ಶುರು ಮಾಡೋಣವಾ? ಶ. ಎಷ್ಟು ಸ್ಪೂನ್ ಎಣ್ಣೆ ಬೇಕಾಗುತ್ತೆ? ಯೂಶ್ವಲಾಗಿ ನಾವು ಒಗ್ಗರಣೆಗೆ ಒಂದು 2 ಸ್ಪೂನ್ಸ್ ಹಾಕ್ತೀವಿ, ಸೊ ಅಷ್ಟು ಆದರೆ ಸಾಕು. ಓಕೆ. ಮೇಘ, ಇದೇ ಮೊದಲನೇ ಸಲ ಕಾಮಿಡಿ ಸೀರಿಯಲ್ ಮಾಡ್ತಿರೋದು ಅಲ್ವಾ? ಹೌದು, ಅಂದರೆ ಸೀರಿಯಲಲ್ಲಿ ಐ ಮೀನ್ ಪಾರ್ವತಿ ಪರಮೇಶ್ವರ್ ಅಲ್ಲೆಲ್ಲ 1-1 ಎಪಿಸೋಡ್ ಮಾಡ್ತಾ ಇದೆ, ಬಟ್ ಅಷ್ಟೊಂದೇನು ಡಿಫರ್ ಅನಿಸ್ತಾ ಇರಲಿಲ್ಲ. ಸೊ ಇದು ಕಂಟಿನ್ಯೂಸ್ ಆಗಿ ಫುಲ್ ಫ್ಲೆಜ್ಡ್ ಕಾಮಿಡಿ ಮಾಡ್ತಾ ಅಷ್ಟೇ. ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಾ? ಪ್ರಿಪ್ರೇಷನ್ಸ್ ಅಂತ ಏನೂ ಇಲ್ಲ, ನಾರ್ಮಲಾಗಿ ಎಲ್ಲ ಶೂಟಿಂಗ್ ಹೋಗೋ ಥರನೇ ಹೋದೆ. ಅದು ಹಾಗೆ ಅಭ್ಯಾಸ ಆಯಿತು. ಚಂದ್ರು ಅಂಕಲ್ ಫಸ್ಟ್ ಡೇ ಶೂಟ್ ಮಾಡುವಾಗ ಬಂದು ಹೇಳ್ಕೊಡ್ತಾ ಇದ್ರು, ಸೊ ಅದು ಹಂಗೆ ಅಭ್ಯಾಸ ಆಗೋಯ್ತು. ಚಕ್ಕೆ ಲವಂಗ ಹೇಗೆ ಅನಿಸ್ತಾ ಇದೆ, ಜನಗಳ ರಿಯಾಕ್ಷನ್ಸ್ ನಿಮಗೆ? ಜನರ ರಿಯಾಕ್ಷನ್ಸ್ ಅಂದರೆ, ನಾನು ಎಲ್ಲೇ ಹೊರಗಡೆ ಹೋದರೂ ಫಸ್ಟು ಹೇಳೋದೆ, ಚಂಪಾ ಅವರೇ ನೀವು ನುಲಿತಾ ಇರ್ತೀರಾ, ನೀವು ಒಂದು ಕಡೆ ಒಂದು ಸತಿ ನಿಂತ್ಕೊಳ್ಳಲ್ಲ. ಸೊ ಮನೇಲಿ ನಾವು ಅದನ್ನ ಎಷ್ಟೋ ಸತಿ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ, ಬಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅವ್ರ ಮನೇಲಿರೋ ಮಕ್ಕಳು ಕೂಡ ತಾಯಂದ್ರಿಗೆ ಏನಾದರೂ ಅಮ್ಮ ಊಟ ಕೊಡು, ಕಾಫಿ ಕೊಡು ಅಂದರೆ ಅಮ್ಮ ಊಟ ಕೊಡು ಅಂತೆಲ್ಲ ಕೇಳ್ತಾರಂತೆ. ಸೊ ಅದು ನಂಗೊಂಥರ ಈಗ ಅದೇ ನಂಗೊಂದು ಐಡೆಂಟಿಟಿ ಆಗಿಬಿಟ್ಟಿದೆ. ಸೊ ಹಂಗೆ ಹೇಳಿದಾಗ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ಅಟ್ಲೀಸ್ಟ್ ನನ್ನ ಕ್ಯಾರೆಕ್ಟರೈಸೇಷನ್ ಒಬ್ಬ ಜನಕ್ಕೆ ತಲುಪಿ ಅವ್ರು ನನ್ನ ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ಸ್ವಲ್ಪ. ನಿಮ್ಮ ಶ್ರಮ ಸಾರ್ಥಕ. ಎಸ್. ಚಕ್ಕೆ, ಲವಂಗ, ಒಂದು ಎಡಿ ಏಲಕ್ಕಿ, ಅದು ಏಲಕ್ಕಿ ಸ್ವಲ್ಪ ಬಿಡಿಸಿ ಹಾಕಿದ್ರೆ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಜೀರಿಗೆ, ಜೀರಿಗೆ ಆಮೇಲೆ ಪೊಟ್ಯಾಟೋ ಪುಡಿ, ಆಲೂಗಡ್ಡೆ ಈಗಾಗಲೇ ಅರ್ಧ ಬೇಯಿಸ್ಕೊಂಡು ಅರ್ಧ ಬೆಂದಾಗಿದೆ, ಸೊ ಇಷ್ಟು ಹಾಕೋಣ. ಬೇಯಿಸ್ಕೊಂಡಿರೋ ಆಲೂಗಡ್ಡೆ. ಹೌದು. ಅದೇನೋ ಕಾಫಿ ಇಟ್ಕೊಂಡು ಹೇಳ್ತಾರಲ್ಲ, ಮತ್ತೆ ಸ್ಟ್ರಾಂಗ್ ಅದೊಂದು ಸತಿ ಹೇಳಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಹೌದು, ಬೇಕು, ಕೊಡಿ ಕಾಫಿ. ಇದಾದ್ಮೇಲೆ ಮಾಡ್ಕೊಡ್ತೀನಿ. ಈಗ ಉಪ್ಪು ಕೊಡಿ.
ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನೀವು ಈಗ ಕಾಮಿಡಿ ಸೀನ್ಸ್ ಮಾಡ್ತಾ ಇದ್ದೀರಾ ಅಲ್ವಾ, ನೆಕ್ಸ್ಟ್ ಸೀರಿಯಸ್ ಸಬ್ಜೆಕ್ಟ್ ಬಂದಾಗ ನಿಮಗೆ ಇದು ಇದರಿಂದ ಆಚೆ ಬಂದು ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಅನ್ಸತ್ತಾ ಅಥವಾ? ಆ್ಯಕ್ಚುಲಿ ನಾನು ಏನೋ ಈಗ ಅನ್ನು ಹಾಕ್ಬೋಣ, ಸೀರಿಯಸ್ ಕ್ಯಾರೆಕ್ಟರ್ ನನಗೆ ಮಾಡಬೇಕಂತ ತುಂಬ ಆಸೆ ಆಗ್ತಾ ಇದೆ ಇವಾಗ. ಅಂದರೆ ಇಷ್ಟು ದಿನ ಬರೀ ಸೀರಿಯಸ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ, ಇವಾಗ ಕಾಮಿಡಿ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಈಗ ಐ ಡೋಂಟ್ ನೋ, ಯಾವುದಾದ್ರೂ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಮೋಸ್ಟ್ಲಿ ನನಗೆ ಗೊತ್ತಾಗುತ್ತೆ ನಾನು ಹೆಂಗೆ ಕ್ಯಾರಿ ಮಾಡ್ತೀನಿ ಅಂತ. ಓಕೆ, ಮೇಘ ಈ ಅಡುಗೆನ ಯಾರಿಂದ ಕಲ್ತ್ರಿ ನೀವು? ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ನಾರ್ತ್ ಇಂಡಿಯಾಲೆಲ್ಲ ಇದು ವ್ರತ್ ಕಿ ಚಾವಲ್ ಅಂತ ಮಾಡ್ತಾರೆ, ಸೊ ನಾನು ನನ್ನ ಫ್ರೆಂಡಿಂದ ಕಲ್ತಿದ್ದು. ಯಾಕಂದರೆ ನೀವು ಇದರಲ್ಲಿ ಯಾವುದು ಈರುಳ್ಳಿ ಬಳಸ್ತಾ ಇಲ್ಲ, ಹೌದು ಶುಂಠಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ, ಹಾಗಾಗಿ ವ್ರತಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ ಅಲ್ವಾ? ಈಗ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೋಣ, ಖಾರ ನಮ್ಗೆ ಹೇಗೆ ಬೇಕೋ ಹಾಗೆ. ಈಗಾಗಲೇ ನೀವು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೂ ಹಾಕೋಬಹುದಲ್ವಾ? ಈಗ ಇದನ್ನ ಮಿಕ್ಸ್ ಮಾಡೋಣ. ಏನು ಚಂಪಾ ಅಡುಗೆ ಮಾಡ್ತಿದ್ರು ನೋಡ್ತಾ ಸುಮ್ಮನೆ ಕೂತ್ಕೊಂಡು ಬಿಟ್ರಾ? ಅಭ್ಯಾಸ ಅಲ್ವಾ, ಸೊ ಅವ್ರ ದಿನ ಮಾಡೋದು ಅದೇ ಕೆಲಸನೇ, ಮಾಡಿಕೊಟ್ರೆ ತಿಂತಾರೆ ಅಷ್ಟೇ, ಇಲ್ಲಾಂದ್ರೆ ಉಪವಾಸ ಇರ್ತಾರ? ಹಾಂ, ಇಲ್ಲ ನಾವೇನು ಮಾಡಿಕೊಟ್ಟಿಲ್ಲ ಅಂದರೆ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಅದೇ ಒಂದು ಊಟ ಥರ ತಿಂತಾರೆ. ನಾವು ಒಂದ್ಸರ್ತಿ ನೋಡಿದ್ದೆ ಅಡುಗೆ ಮನೆಗೆ ಬೀಗ ಹಾಕಿದ್ರು ಚಂಪಾ, ಸ್ಟ್ರೈಕ್ ಮಾಡ್ತಾ ಇದ್ರು, ಅಕ್ಕ ಪಾಪ ತುಂಬ ಕಷ್ಟಪಟ್ಟಿರ್ಬೇಕಲ್ವಾ? ಕಷ್ಟ ಏನು ಪಟ್ಟಿಲ್ಲ, ನನ್ನ ಹಬ್ಬಿಗೆ ಒಂದು ಸ್ವಲ್ಪ ಹೇಳಿದ್ರೆ ಸಾಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಅದು ಅದ್ರ ಫ್ಲೇವರನ್ನೇ ಒಂಥರ ಡಿಫ್ರೆಂಟ್ ಆಗಿರೋದು. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅಚ್ಚಕಾರದ ಪುಡಿ ಹಾಕಿದ್ಮೇಲೆ ಅದು ಕೆಂಪು ಬಣ್ಣ ಆಯಿತು, ಮತ್ತು ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದು ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಪೊಟ್ಯಾಟೊ ರೈಸ್ ಉಫ್ ವ್ರತ್ ಕಿ ಚಾವಲ್ ರೆಡಿ. ಬಿಸಿ ಬಿಸಿಯಾದ ಪೊಟ್ಯಾಟೊ ರೈಸ್ ಸಿದ್ಧವಾಯಿತು. ಪೊಟ್ಯಾಟೊ ರೈಸ್ ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಖಾರದ ಪುಡಿ, ಜೀರಿಗೆ, ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಅನ್ನ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನಕಾಯಿ, ಜೀರಿಗೆ, ಆಲೂಗಡ್ಡೆ, ಉಪ್ಪು, ಅನ್ನ, ಖಾರದ ಪುಡಿ ಹಾಕಿ ಬೇಯಿಸಿದ್ರೆ ಪೊಟ್ಯಾಟೊ ರೈಸ್ ಸವಿಯಲು ಸಿದ್ಧ. ನವರಾತ್ರಿಯ 8ನೇ ದಿನ ದುರ್ಗಾ ಮಾತೆಯನ್ನ ಯಾವ ಹೆಸರಿನ ರೂಪದಲ್ಲಿ ಪೂಜಿಸ್ತಾರೆ ಅಂತ? ಅದಕ್ಕೆ ಉತ್ತರ ಮಹಾಗೌರಿ. ಜಾಜಿ ಜಂಬಲ್ ದಿನ್ನಿ ಅವರೇ, ಎಸ್, ಏನ್ ಅಡುಗೆ ಮಾಡ್ತಿದ್ದೀರಾ? ಇವತ್ತು ಸ್ವೀಟ್ ಮಾಡ್ತಾ ಇದ್ದೀನಿ. ಸ್ವೀಟ್ ಅಲ್ಲಿ ಪಾಯಸ, ನೀರ್ ದೋಸೆ ಪಾಯಸ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ನೀರ್ ದೋಸೆ ಒಂದೆರಡು ದೋಸೆನ ತಗೊಂಡು ಮಾಡಿ ಕಟ್ ಮಾಡಿಟ್ಟಿದ್ದೆ, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಪುಡಿ, ತುಪ್ಪ. ಓಕೆ, ಬಹಳ ಕಡಿಮೆ ಸಾಮಗ್ರಿಗಳೇ ಬೇಕಿದ್ದಕ್ಕೆ. ಶುರು ಮಾಡೋಣ. ಮೊದಲಿಗೆ ಏನು ಮಾಡ್ಕೋತೀರಾ? ಮೊದಲು ನೀರನ್ನ ಬಿಸಿ ಮಾಡ್ಕೋಬೇಕು. ಶುರು ಮಾಡ್ಬಿಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಬರೀ ಚಂಪಾ ಕೈಲಿ ಮಾಡಿಸಿ ಅಭ್ಯಾಸ, ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಪ್ಲೀಸ್. ಹಾಂ, ಸರಿ ಮಾಡಕ್ಕೆ ಒಳ್ಳಿದ್ದಾಳೆ, ಅವಳೇನು ಟ್ರೈನಿಂಗ್ ಕೊಟ್ಟಿಲ್ಲ, ನಾನು ಕಲ್ತ್ಕೊಂಡಿದ್ದೀನಿ ಕಷ್ಟ. ಹಾಗೆ ಇದು ಟ್ರೈನಿಂಗ್ ಸರಿ ಕೊಟ್ಟಿಲ್ಲ. ಯಾ ಟ್ರೈನಿಂಗ್ ಸರಿ, ಅದು ಟ್ರೈನಿಂಗ್ ಅಲ್ಲ. ಜಾಜಿ ಅಕ್ಕ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕ ಮುರಿದು ಬಿಡ್ತೀನಿ. ಓಕೆ, ಅದೇನದು, ಯಾಕೆ ಪಾಪ ಹಂಗೆ ಬೈತೀರಾ? ಹೋಗ್ಲಿ ಬಿಡಿ, ಅಕ್ಕ ಅಂದ್ರೆ ಏನ್ ತಪ್ಪು? ಅವಳು ಯಾಕೆ ನನ್ಗೆ ಅಕ್ಕ ಅನ್ಬೇಕು? ಐ ಡೋಂಟ್ ಲೈಕ್ ದಟ್.
ಹೋಗ್ಲಿ ಬಿಡ, ತಂಗಿ ಆಗ್ಬಿಟ್ರೆ ಕಷ್ಟ. ಬಿಟ್ಕೊಡಿ ಹೋಗ್ಲಿ, ನೀವಂತೂ ನಿಮ್ ಯಜಮಾನ್ರನ್ನ ಹೋಲಿಸ್ಕೊಳ್ಳಲ್ಲ. ಬೇಕಾಗಿಲ್ಲ, ಅವ್ರು ನನ್ನ ಹಬ್ಬ, ಹೆಸ್ರಿಗೆ ಮಾತ್ರ ಹಬ್ಬಿ ಅಷ್ಟೇ. ಯಾವಾಗ ನೋಡಿದ್ರು ಬೈತಿರ್ತೀರಪ್ಪ ನಿಮ್ ಹಬ್ಬಿನ ಯಾಕ್ರಿ? ಮತ್ತೆ ಅವ್ರು ಹಾಗ್ ಮಾಡ್ತಾರೆ, ಮನೆಗೆ ಬಂದ್ ಮಹಿಳಾ ಸಂಘದವರೆಲ್ಲ ಬಂದಿರ್ತಾರೆ, ಇವ್ರು ಬಂದ್ಬಿಟ್ಟು ಅವ್ರಿಗೆ ಲೈನ್ ಹೊಡೆಯೋದು, ಸಿಟ್ಟು ಬರಲ್ವಾ? ಅಲ್ಲ, ನೀವೇ ಅವ್ರನ್ನ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅವ್ರು ಯಾಕಪ್ಪ ಬೇರೆಯವ್ರ ಹತ್ರ? ನಾನು ಕರೆಕ್ಟ್ ಆಗಿ ನೋಡ್ಕೋತೀನಿ, ಅವ್ರಿಗೆ ಅರ್ಥ ಆಗಲ್ಲ ಅಷ್ಟೇ. ಜಾಜಿ ಅಕ್ಕ, ಸಾಕ್ಷಿಗೆ ನಾನು ಇಲ್ಲಿದ್ದೀನಿ, ಸುಳ್ಳು ಹೇಳ್ಬೇಡಿ. ಸುಮ್ಮನೆ ಅಕ್ಕ ಅಕ್ಕನ್ ಮತ್ತೆ ಅಂತ್ಯ. ಪಾಂಡುರಂಗ ಅವ್ರನ್ನ ಎಷ್ಟು ಹೆದರ್ಸಿದೀರಪ್ಪ ನೀವು. ಮೇಡಮ್ನವ್ರೆ ಮೇಡಮ್ನವ್ರೆ ಅಂತಿರ್ತಾರೆ, ಯಾಕೆ? ಹೌದು, ಇವಾಗ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಅಂಥವ್ರನ್ನ. ಈಗ ಸ್ವಲ್ಪ ಹಾಕೋಣ. ನಿಮ್ಗೆ ನೀರ್ ದೋಸೆನ? ನೀರ್ ದೋಸೆನ ಬಿಸಿನೀರಲ್ಲಿ, ಕುದಿಯೋ ಬಿಸಿನೀರಲ್ಲಿ ಹಾಕ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಕೊಬ್ಬರಿನ ಮಿಕ್ಸಿಗೆ ಹಾಕು. ಹಸಿಕಾಯಿ ತಗೊಂಡಿದ್ದೆ. ಹಾ, ಹಸಿಕಾಯಿ ಅದೊಂದೇ ಹಾಕ್ಬೇಕಾ ಅಥವಾ ಬೆಲ್ಲನೂ ಹಾಕ್ಬೇಕಾ? ಇದೊಂದೇ ಸಾಕು, ಬೆಲ್ಲ ನಾನು. ಈಗ ನೀವು ಸ್ವಲ್ಪನೇ ತಗೊಂಡಿರೋದ್ರಿಂದ ಸ್ವಲ್ಪನೇ ಸಾಕು. ಅದಕ್ಕೆ ಈ ರುಬ್ಬಿರೋ ಹಸಿಕಾಯಿನ ಹಾಕ್ಬೇಕು. ಇದ್ರ ಜೊತೆಗೆ ಬೆಲ್ಲ, ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿರೋ ಬೆಲ್ಲ. ಒಂಥರ ಈಸಿ, ಬೇಗ ಮಾಡ್ಬಿಡ್ಬಹುದು. ಜಾಸ್ತಿ ಮತ್ತೆ ಬೆಲ್ಲನ ನೀವು ನೀರಲ್ಲಿ ನೆನೆಸಿಟ್ಕೊಂಡಿರೋದ್ರಿಂದ ಬೇಗ ಬೇಗ. ಯಾರಿಂದ ಕಲ್ತ್ರಿ ಇದನ್ನ? ನಾ ಹೇಳದ್ನಲ್ಲ, ನಾನೇ ಟ್ರೈನಿಂಗ್ ಕೊಟ್ಟಿದ್ದಂತ. ಯಾಕೆ ಹೇಳಕ್ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ? ಅದು ನನ್ನಿಂದ ಕಲ್ತ್ಕೊಂಡೆ ಅಂತ ಹೇಳೋದಕ್ಕೆ ಅವ್ರಿಗೆ ಸ್ವಲ್ಪ ಏನೋ. ಅವಳು ಸುಮ್ಮನೆ ಹೇಳಿದ್ಲು, ಒಂದು ಐಡಿಯಾ ಕೊಟ್ಲು, ನಾನೇ ಮಾಡ್ತಾರಲ್ಲ. ಯಾರೇ ಹೇಳ್ಕೊಟ್ರು ನಮ್ ಕೈ ರುಚಿ ನಮ್ ಕೈ ರುಚಿ. ಗೊತ್ತಾಗತ್ತೀಗ, ನಾವು ಬುಕ್ ಅಲ್ಲಿ ಓದ್ಕೊಂಡು ಮಾಡ್ಬೋದು, ಬಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಅಂತ. ಗೊತ್ತಾಗತ್ತೀಗ, ಹಿಂಗೂ ಟೇಸ್ಟ್ ಮಾಡಕ್ ಕೊಡ್ತೀನಿ. ಹೇಗೆ ಇವಾಗ ಆನ್ ಸ್ಕ್ರೀನ್ ನೀವಂತೂ ಜಗಳ ಮಾಡ್ತಾನೆ ಇರ್ತೀರಾ, ಚಂಪಾ ಏನೋ ಹೇಳೋದು, ಅದಕ್ಕೆ ನೀವೇನೋ ಬೈಯೋದು, ಇದೆಲ್ಲ ನಡೀತಾನೆ ಇರುತ್ತೆ. ಆಫ್ ಸ್ಕ್ರೀನ್ ನೀವು ಹೇಗಿರ್ತೀರಾ? ಯಾರ ಬೆಸ್ಟ್ ಫ್ರೆಂಡ್ ಅವಳು, ಒಂಥರ ಟೀಚರ್. ಆನ್ ಸ್ಕ್ರೀನ್ ಅವಳು ನಂಗೆ ಬೈತಾ ಇರ್ತಾಳೆ, ಆಫ್ ಸ್ಕ್ರೀನ್ ನಾನು ಅವಳಿಗೆ ಬೈತಾ ಇರ್ತೀನಿ. ಯಾಕೆ ಯಾಕೆ ಬೈತಿರ್ತೀರಾ? ಹಾಗೆ ಸ್ವಲ್ಪ ಅವಳು ಒಂಥರ ಏನೋ ಕೆಲವು ವಿಷಯಗಳೊಳಗೆ ತಕ್ಷಣ ಫ್ಲ್ಯಾಶ್ ಆಗಲ್ಲ, ಸೊ ಅದನ್ನು ನಾನು ಹೇಳ್ತಾ ಇರ್ತೀನಿ. ಒಂಥರ ಟೀಚರ್ ಥರ. ಈಗ ನಂಗೆ ಇವಾಗ ಕೆಮ್ಮು ಬಂತು, ನಾನಲ್ಲಿ ಬಜ್ಜಿ ಬೋಂಡ ಏನೋ ತಿಂತಾರೆ, ಲೈಕ್ ನೋ ನಿಂಗೆ ಬೇಡ ಕೆಮ್ಮ ಬರುತ್ತೆ ಬೇಡ. ಅವಳು ಒಂಥರ ಟೀಚರ್ ಥರ, ನಮ್ಮ ಅಮ್ಮನ ಥರ ನಿಂತಿರ್ತಾಳೆ ಪಕ್ಕದಲ್ಲಿ. ಇವಳು ಒಬ್ಳೆ ಅಂತಲ್ಲ ಅಲ್ಲಿ ಜೋತಿ ಎಲ್ಲರೂ ಇಡೀ ಗ್ರೂಪಲ್ಲಿ ಇವಳಿಗೆ ಒಂದು ಸ್ವಲ್ಪ ಎಲ್ಲ ತರಾಟೆಗೆ ತಗೋತಾರೆ. ನಿಮ್ಮ ಟೀಮ್ ಬಗ್ಗೆ ಹೇಳಿ ನೀವು, ಪಾಂಡುರಂಗ ವಿಠಲ ಟೀಮ್ ಬಗ್ಗೆ ಹೇಳಿ, ಅಲ್ಲಿ ಕೆಲಸ ಮಾಡ್ತಿರೋ ಅನುಭವನ ಹೇಳಿ. ಇಟ್ಸ್ ವಂಡರ್ಫುಲ್, ಒಂದು ಫ್ಯಾಮಿಲಿ ಥರ ಇದ್ದೀವಿ ಎಲ್ಲರೂ. ಎಸ್ಪೆಷಲಿ ಹೇಳಬೇಕು ಅಂದರೆ ಅಲ್ಲಿ ಊಟ, ನನಗೆ ಪ್ರತಿ ಸತಿ ಹುಳಿ ಅಂತಿಂದ ಸಾಂಬಾರು ಅಂತಾರೆ ನಿಮ್ಮ ಕಡೆ, ಅದೇನು ತಿಂದಾಗಲೂ ಮಠದ ಹುಳಿ ಇರುತ್ತಲ್ಲ ಹಾಗೆ ಅನಿಸುತ್ತೆ. ಐ ಲವ್ ಟು ಈಟ್ ರೈಸ್, ನನಗೆ ರೈಸ್ ತಿನ್ನಬಾರ್ದು ಆ್ಯಕ್ಚುಲಿ, ಡಯಟ್ ಮಾಡೋದು. ಈ ಈ ಕ್ಯಾರೆಕ್ಟರ್ಗೆ ನಾನು ಸ್ವಲ್ಪ ಸಣ್ಣ ಆಗಬೇಕು ಆ ಥರ ಎಲ್ಲ ಇದೆ ಕ್ಯಾರೆಕ್ಟರ್ ಆಗಿರೋದ್ರಿಂದ, ಬಟ್ ರೈಸ್ ತಿನ್ಬೋದು, ಬಟ್ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಐ ಈಟ್ ರೈಸ್ ಎವ್ರಿ ಡೇ ವಿತ್ ಸಾಂಬಾರ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಟೀಮ್ ಅಂದರೆ ನಿಮಗೆ ಯಾವ ಡೈರೆಕ್ಷನಿಂದನೂ ನಾವು ಶೂಟಿಂಗ್ ಮಾಡ್ತೇವೆ, ಶೂಟಿಂಗ್ಗೋಸ್ಕರ ಬಂದಿದ್ದೀವಿ. ನೋ ಆ್ಯಕ್ಚುಲಿ ಎಲ್ಲ ಈ ಕೆಲವು ಕಡೆ ಹೆಂಗಂದ್ರೆ ಶೂಟಿಂಗ್ ಅಂದ ತಕ್ಷಣ ಡೈರೆಕ್ಟರು ಆರ್ಟಿಸ್ಟು ಹೇಳಿದ ಕೆಲಸ ಮಾಡಬೇಕು, ಮಾಡ್ಬಿಟ್ಟು ಹೋಗ್ತಾ ಇರಬೇಕು, ಹಂಗೆ ಇರುತ್ತೆ. ಬಟ್ ನಮ್ಮ ಸೆಟ್ಟಲ್ಲಿ ಹಂಗಿಲ್ಲ, ಜಾಲಿ ಮಾಡಿಕೊಂಡು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಶೂಟಿಂಗ್ ಮಾಡಿ ಊಟ ಮಾಡ್ಕೊಂಡು ಮರಿ ಹೋಗ್ತೀವಿ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ದಿನ ಎಲ್ಲರೂ ಸಿಗೋದ್ರಿಂದ ಒಂದೊಂದು ದಿವಸ ಒಬ್ಬೊಬ್ರು ಹೊಸಬ್ರು ಬರ್ತಾರೆ, ಸೊ ನನಗೆ ಮಜವಾಗಿರುತ್ತೆ. ನನ್ನ ಅಡುಗೆ ನೋಡಿ, ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ಅಷ್ಟು ತುಪ್ಪ ಟೇಸ್ಟ್ಗೆ, ಬೇಡ ಅಂದ್ರೆ ಡಯಟ್ ಮಾಡೋರು ನಮ್ಮಂಥವ್ರಿಗಂತೂ ನಡೆಯುತ್ತೆ ಡಯಟ್ ಅಂತ ಹೇಳ್ಕೊಂಡು. ಈಗ ಏಲಕ್ಕಿ ಪುಡಿನ. ಹಾ, ಏಲಕ್ಕಿ ಪುಡಿ. ಚಂಪಾ ಅವರೇ, ನಿಮ್ಮ ಜಾಜಿ ಜಂಬಲ್ದಿನಿ ಅವರು ಕರೆಕ್ಟ್ ಆಗಿ ಅಡುಗೆ ಮಾಡಿದವರು ಅಲ್ವೋ ಅಂತ ಟೇಸ್ಟ್ ನೋಡಿ ಬನ್ನಿ. ಆಕ್ಚುಲಿ ಸ್ವಲ್ಪ ಭಯ ಆಗ್ತದೆ, ಆದರೂ ಎಕ್ಸ್ಕ್ಯೂಸ್ ಮೀ, ಆದರೂ ವಿಧಿ ಇಲ್ಲ. ನೀರ್ ದೋಸೆ ಪಾಯಸ ರೆಡಿ.
ಬಿಸಿ ಬಿಸಿಯಾದ ನೀರ್ ದೋಸೆ ಪಾಯಸ ಸಿದ್ಧವಾಯ್ತು. ನೀರ್ ದೋಸೆ ಪಾಯಸ ಬೇಕಾಗುವ ಸಾಮಗ್ರಿಗಳು: ಕಟ್ ಮಾಡಿದ ನೀರ್ ದೋಸೆ, ಕೊಬ್ಬರಿ, ನೆನೆಸಿದ ಬೆಲ್ಲ, ಏಲಕ್ಕಿ ಪುಡಿ ಮತ್ತು ತುಪ್ಪ. ಮಾಡುವ ವಿಧಾನ: ಬಾಣಲೆಗೆ ನೀರು, ಕಟ್ ಮಾಡಿದ ನೀರ್ ದೋಸೆ, ರುಬ್ಬಿದ ಕಾಯ್ತುರಿ, ನೆನೆಸಿದ ಬೆಲ್ಲ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿದ್ರೆ ನೀರ್ ದೋಸೆ ಪಾಯಸ ಸವಿಯಲು ಸಿದ್ಧ. ನವರಾತ್ರಿಯ 9ನೇ ದಿನ ಅಂದ್ರೆ ನವಮಿಯ ದಿನ ದುರ್ಗಾ ಮಾತೆಯನ್ನ ಯಾವ ಹೆಸರಿನ ರೂಪದಲ್ಲಿ ಆರಾಧಿಸ್ತಾರೆ ಅಂತ? ಅದಕ್ಕೆ ಉತ್ತರ ಸಿದ್ಧಿದಾತ್ರಿ. ಅಕ್ಕ ತಂಗಿಯರು ಇಬ್ರು ರೆಡಿನ ಅಡುಗೆ ಮಾಡೋಕೆ? ಏನ್ ಅಡುಗೆ ಮಾಡ್ತಿದ್ದೀರಾ? ಬಟಾಣಿ ಕೂಟು. ಬಟಾಣಿ ಕೂಟು. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಬಟಾಣಿ, ತೆಂಗಿನಕಾಯಿ, ಅದು ಕೆಂಪ್ ಮೆಣಸಿನಕಾಯಿ, ಉಪ್ಪು, ಧನಿಯಾ, ಅಕ್ಕಿ ಹಿಟ್ಟು, ಕರಿಬೇವು, ಅರಿಶಿನ, ಕೊತ್ತಂಬರಿ, ಸಾಸಿವೆ ಮತ್ತು ಎಣ್ಣೆ. ಈಗೇನ್ ಗೊತ್ತಾ, ನಾನು ಹೇಳ್ತಾ ಹೋಗ್ತೀನಿ, ಅವಳು ಮಾಡ್ತಾ ಹೋಗ್ಬೇಕು. ಓಕೆನಾಮ ಚಂಪಾ? ಓಕೆ, ಹ್ಯಾವ್ ಟು. ಓಕೆ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಹಾಂ, ಇತ್ತು. ಆಕ್ಚುಲಿ ಮೊದಲಿಗೆ ರುಬ್ಕೋಬೇಕು ಮಸಲು. ಓಕೆ ಓಕೆ ಸರ್. ನೀವ್ ತಿನ್ಬೇಡಿ, ಕೊಟ್ರು ತಿನ್ನದಷ್ಟಲ್ಲ ಇದೆ. ಒಣ ಮೆಣಸಿನಕಾಯಿ ಒಂದು 4-5 ಹಾಕೋಣ. ಅದು ನಮ್ಮ ಖಾರ, ನಮಗೆ ಎಷ್ಟು ಖಾರ ಇದನ್ನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಹಾಗೆ ಹಸಿದ ಹಾಕ್ಬೋದು. ಈ ಧನಿಯಾ ಮಾತ್ರ ಸ್ವಲ್ಪ ಹುರ್ಕೊಂಡು, ಬೇಕಿದ್ರೆ ಬೇಕಿದ್ರೆ ಹುರ್ಕೋಬೋದು, ಇಲ್ಲಾಂದ್ರೆ ಹಾಗೇನು ಹಾಕ್ಬೋದು. ಎನಿವೇಸ್ ನಾವು ಏನು ಪೌಡರ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ನಾವು ಪೇಸ್ಟ್ ಮಾಡ್ತಾ ಇರೋದ್ರಿಂದ ಹುರಿದೇದ್ರು ಆಗಿದೆಯೋ ತಾನೆ. ಇದು ಹುರಿದಿದೆ, ಧನಿಯಾನ ಸ್ವಲ್ಪ ಹುರ್ಕೊಂಡಿದ್ದೀರಾ ಅಲ್ವಾ? ಹಾ, ಹುರ್ಕೊಂಡಿದೆ. ಬಟ್ ಸ್ಟಿಲ್ ಬೇಕಂದ್ರೆ ಹುರ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಮಾಡಿದ್ರು ಆಗುತ್ತೆ. ಇಲ್ಲ, ಹಾಗೆ ಆ ಟೇಸ್ಟ್ ಎಷ್ಟು ಹುರಿದ್ರೇನೆ ಅದ್ರ ಗಮ ಚೆನ್ನಾಗಿರುತ್ತೆ ಅಲ್ವಾ? ಇದು ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು, ಇದನ್ನು ಕೂಡ ರುಬ್ಕೊಳ್ಳಕ್ಕೆ ಹಾಕಿ. ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ಯಾಕೆ ಬಳಸ್ತಾರೆ ಗೊತ್ತಾ? ಕೂಟಲೆಲ್ಲ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರ್ಗೂ ಬಳಸ್ತಾರೆ. ಸಾಂಬಾರ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದೆ. ಸ್ಪೂನ್ ಸ್ವಲ್ಪ ನೀರು ಹಾಕು. ಹಾಂ, ಅವ್ರ ಯಜಮಾನ್ರಿಗೆ ಅಂದ್ರೆ ಏನೋ ಯಜಮಾನ್ರೆ ಅನ್ಕೊಂಡು ಖುಷಿ ಖುಷಿಯಿಂದ ಮಾಡ್ತಾಳೆ, ನಾವು ಪಕ್ಕ ನಿಂತ್ಕೊಂಡ್ರೆ ಹಿಂಗೆ. ಅಫ್ಕೋರ್ಸ್. ಆಯ್ತಾ? ಹಾ, ಈಗೇನು ಮಾಡ್ಬೇಕು? ಒಗ್ಗರಣೆಗೆ ರೆಡಿ. 3 ಟೀಸ್ಪೂನ್ ಆದ್ರೆ ಸಾಕು. ಹಾ, ನಾರ್ಮಲ್ ಆಗಿ ಒಗ್ಗರಣೆಗೆ ಎಷ್ಟು ಹಾಕ್ತೀವೋ ಅಷ್ಟು. ಸಾಸಿವೆ, ಚಟಪಟ ಅಂತ ಸೌಂಡ್ ಬರ್ಬೇಕು ತಾನೆ. ಅದಕ್ಕೆ ಕಾಯ್ತಾ ಇದ್ದೀನಿ. ಜಾಜಿ ಅಕ್ಕ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕ ಮುರಿದು ಬಿಡ್ತೀನಿ. ಏನು ಯಜಮಾನ್ರೆ? ಅಲ್ಲಿ ಯಜಮಾನ್ ಇಲ್ಲಿಲ್ಲ, ಸುಮ್ನೆ ಮಾಡ. ಅಲ್ಲಿ ನೋಡ್ತಿದ್ದಾರೆ. ಕರೆಸ್ಲ ನಿಮ್ಮ ಯಜಮಾನ್ರನ್ನ? ಪ್ಲೀಸ್ ಬೇಡ, ಬರಬೇಡಿ ಹಾಬಿ, ಅಲ್ಲೇ ಕುತ್ಕೊಳ್ಳಿ. ಇಲ್ಲ, 200 ರೂಪಾಯಿ ಕೊಟ್ರೆ ಕೆಲಸ ಮಾಡೋರು ಇದಾರೆ. ಈಗ ಅರಿಶಿನ ಪುಡಿ, ಈಗ ಮಸಾಲೆ ಹಾಕೋಣ. ಈಗ ನೀವು
ಸುಮಾರು ದಿವಸಗಳಿಂದ ಮಾಡ್ತಿದ್ದೀರಲ್ವಾ ಈ ಧಾರಾವಾಹಿನಿ ಪಾತ್ರನ, ನಿಮಗೆ ಜನರ ರೆಸ್ಪಾನ್ಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ಫುಲ್ ಸೀರಿಯಸ್ ಕೈಂಡ್ ಆಫ್ ಸೀರಿಯಲ್ಸ್, ಇದು ಫಸ್ಟ್ ಟೈಮ್ ನಾನು ಕಾಮಿಡಿ ಮಾಡಿದ್ದು. ಜನ ನನಗೆ ಒಂದೊಂದ್ಸಲ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಒಂದ್ಸಲ ನಾನು ನನ್ನ ತಂಗಿ ಟೂ ವೀಲರ್ ಹೋಗಿ ಪಾರ್ಕ್ ಮಾಡಿದ್ವಿ, ಒಂದು ಮೆರೂನ್ ಸ್ಯಾಂಟ್ರೋ ಕಾರ್ ನಿಂತಿತ್ತು. ನೋಡಿ ಮಾಡಿ ಬಂದೆ, ಡೌನಲ್ಲಿ ಇಳಿತಾ ಇದ್ದೀವಿ, ಆ ಕಾರ್ ಇದಕ್ಕಿದ್ದಂಗೆ ಸಡನ್ನಾಗಿ ಹಿಂದೆಯಿಂದ ಬರ್ತದ, ನನಗೆ ಗೊತ್ತಾಗ್ತಾ ಇದೆ ಬರೋದು. ಬಂದ್ಬಿಟ್ಟು ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟು ನನಗೆ ನನ್ನ ತಂಗಿ ಭಯ ಆಗ್ಬಿಡ್ತೇನೋ, ಗುದ್ದಿದ್ದೀವಿ ಕಾರ್ಗೆ, ಸೊ ಬಯ್ಯಕ್ಕೆ ಅಂತಲೇ ಬಂದಿದ್ದಾನೆ ಅಂತ ಸಡನ್ ಕಿಟಕಿ ತೆಗ್ಬಿಟ್ಟು, ಮೇಡಮ್ ನೀವು ಗಂಡುಗಳಿಗೆ ವಂಶದವರ ಅಂತ ಕೇಳ. ಓಯ್ ಗಾಡ್ ರಾಮ, ಅದಕ್ಕೆ ಹಿಂಗೆ ನೀವು ಬರೋದು? ಒಂದೊಂದ್ಸಲ ಹಿಂಗೆ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಲ್ಲ, ಜೋರಾಗಿ ನಗ್ತಾ ಇದೀನಿ ನಾನು ರೋಡಲ್ಲಿ ನಿಂತ್ಕೊಂಡು. ಹೌದಪ್ಪ, ನಮ್ಮ ಗಂಡುಗಳಿಗೆ ವಂಶದವ್ರೆ. ಈಗ ಇದು ಕುದಿಯೋದಕ್ಕೆ ಒಂದು 5 ನಿಮಿಷ ಆಗತ್ತಾ? ಹೌದು. ಈಗ ಬೆಂದಿದೆ ಅಲ್ವಾ? ಹಾಂ. ಈಗೇನು ಮಾಡಬೇಕು? ಈಗ ಅರ್ಶಿನ, ಅರ್ಶಿನ ಹಾಕ್ಬೇಡ, ಉಪ್ಪು ಜಾಸ್ತಿ ಹಾಕ್ಬೇಡ. ಇಲ್ಲ, ನನ್ನ ಹಬ್ಬಿಗೆ ಅಂದರೆ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಡ್ತಾಳೆ, ನಮಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಾಳೆ ಏನು. ಒಟ್ನಲ್ಲಿ ತಿಂತೀವಿ. ಆಬ್ವಿಯಸ್ಲಿ ಯಜಮಾನ್ರಿಗೆ ಅಂತ ಸ್ವಲ್ಪ ಜಾಸ್ತಿ. ಚಂಪಾ, ನಾನೊಂದು ಪ್ರಶ್ನೆ ಕೇಳಬೇಕು ನಿಮಗೆ. ಕೇಳಿ. ಎಲ್ಲರೂ ನಿಮ್ಮ ಹಿಂದೆ ಬೀಳ್ತಾರೆ, ನೀವು ಯಾಕೆ ನಿಮ್ಮ ಯಜಮಾನ್ರ ಹಿಂದೆ ಹೋಗ್ತೀರಾ? ಅವರು ಗಂಡುಗಲಿ ವಂಶದ ಗಂಡಲ್ವಾ, ಅದಕ್ಕೆ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂತೆ? ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಡೈಲಾಗ್ ಅಲ್ವಾ. ಅಕ್ಕಿ ಹಿಟ್ಟು ಕೂಟು ಗಟ್ಟಿಯಾಗಿರ್ಬೇಕಲ್ವಾ? ಹೌದು. ಚಂಪಾ, ಇದನ್ನ ನಿಮ್ಮ ಯಜಮಾನ್ರಿಗೆ ಮಾಡ್ಕೊಟ್ಟಿದ್ದೀರಾ? ಓ, ತುಂಬಾ ಸತಿ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ, ನಾನು ಏನೇ ಮಾಡಿದ್ರು ಇಷ್ಟ ಆಗುತ್ತೆ, ಅದಕ್ಕೆ ನಮ್ಗವ್ರ ಮೇಲೆ ತುಂಬಾ ಪ್ರೀತಿ. ಚಂಪಾ, ಅಟ್ಲೀಸ್ಟ್ ಇಲ್ಲಿ ಅಡುಗೆ ಮಾಡಕ್ ಬಂದಿದ್ಯಾ, ಇಷ್ಟೊಂದು ಜನ ನೋಡ್ತಾ ಇರ್ತಾರೆ ಯಾವಾಗ್ಲೂ. ಅವರು ನಾನು ನಮ್ಮ ಯಜಮಾನ್ರೆ ನೆನಪಿಸ್ಕೊಳ್ದೆ ಯಾವ್ದಾದ್ರು ಕೆಲಸ ಮಾಡ್ತೀನ ಜಾಜಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿ ತಿನ್ ಕಣೆ. ಸ್ಟಾಪ್ ದಿಸ್. ಗೊತ್ತಾಯ್ತು, ಪ್ಲೀಸ್ ಯಾವಾಗ್ಲೂ ಅಕ್ಕ ಅಕ್ಕ ನಂಗೆ ಸಖತ್ ಇರಿಟೇಟ್ ಆಗ್ತೀವಿ. ಇದು ಗಟ್ಟಿಯಾಗಿದೆ, ಕೊತ್ತಂಬರಿ ಹಾಕೋಣ. ಸಾಕು ಸಾಕು, ಕೊತ್ತಂಬರಿ ತಿನ್ಬೋದು ಪರವಾಗಿಲ್ಲ, ಅದ್ರಲ್ಲಿ ಕ್ಯಾಲರೀಸ್ ಇಲ್ಲ. ಮೋಸ್ಟ್ಲಿ ಹಬ್ಬಿಗೆ ಇಷ್ಟ ಇರ್ಬೋದು. ನಾನು ನಿಮಗೋಸ್ಕರ ಯಾವತ್ತೂ ಅಡುಗೆ ಮಾಡಲ್ಲ, ನಾನು ನಮ್ಮ ಯಜಮಾನ್ರಿಗೋಸ್ಕರ ಮಾತ್ರ ಅಡುಗೆ ಮಾಡೋದು, ಉಳಿದಿರೋದು ನಿಮಗೆ ಬಡಿಸ್ತೀನಿ ಅಷ್ಟೇ, ನಿಮಗೆ ಗೊತ್ತಿಲ್ಲ. ಆಯ್ತು, ಸತ್ಯ ಏನು ಅಂತ ಗೊತ್ತಾಯ್ತಾ ನಿಮಗೆ? ಈಗಲಾದರೂ ಜಾಜಿ ಅವರೇ ಪ್ಲೀಸ್. ಈಗ ಇದು ಆಗಿದೆ, ಸವಿಂಗ್ ಬೌಲ್ ಹಾಕೋಣ. ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಅಲ್ವಾ, ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗೋದು. ಟೇಸ್ಟು ಚೆನ್ನಾಗಿರುತ್ತೆ ಅನ್ಕೋತೀನಿ. ಅನ್ಕೊಂಡಿದ್ದೀರಾ? ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು. ಹಾಂ, ಬಟಾಣಿ ಕೂಟ್ ರೆಡಿ. ಬಿಸಿ ಬಿಸಿಯಾದ ಬಟಾಣಿ ಕೂಟ್ ಸಿದ್ಧವಾಯ್ತು. ಬಟಾಣಿ ಕೂಟ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಬಟಾಣಿ, ತೆಂಗಿನಕಾಯಿ, ಮೆಣಸಿನಕಾಯಿ, ಉಪ್ಪು, ಧನಿಯಾ, ಅಕ್ಕಿ ಹಿಟ್ಟು, ಕರಿಬೇವು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿತುರಿ, ಮೆಣಸಿನಕಾಯಿ, ಧನಿಯಾ, ಅಕ್ಕಿ ಹಿಟ್ಟು, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿದ ಮಿಶ್ರಣ, ನೀರು, ಬೇಯಿಸಿದ ಬಟಾಣಿ, ಅರಿಶಿನ, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಯಿಸಿದ್ರೆ ಬಟಾಣಿ ಕೂಟ್ ಸವಿಯಲು ಸಿದ್ಧ. ಬಟಾಣಿ ಕೂಟ್ ಸಿದ್ಧವಾಗಿದೆ, ರುಚಿ ನೋಡ್ತೀರಾ? ತಗೊಳ್ಳಿ. ಈ ಸತಿ ನೀ ಫಸ್ಟ್ ರುಚಿ. ಹಾಂ, ಇಬ್ರು ಸೇರ್ಕೊಂಡು ಮಾಡಿದ್ರು. ಹ್ಮ್, ಚೆನ್ನಾಗಿದೆ, ರುಚಿ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ. ನನಗೂ ಹೇಳ್ರಿ. ಹೌದ್ರಿ, ತುಂಬಾ ಚೆನ್ನಾಗಿದೆ ಜಾಜಿ ಹೆಂಬಲ್ದಿನಿ ಅವರೇ. ನಾನ್ ತಾನೇ ಹೆಲ್ಪ್ ಮಾಡಿದ್ದು. ಹೌದೌದು, ನೀವೇಲ್ವಾ ಹೇಳ್ಕೊಟ್ಟಿದ್ದು? ನಾನೇ ಕೊಟ್ಟಿದ್ದು, ಇಲ್ಲಿಂದ ಅಲ್ಲಿಗೆಲ್ಲ ಅಷ್ಟು ಕಷ್ಟಪಟ್ಟು ಸಾಮಾನು. ತುಂಬಾ ಕಷ್ಟಪಟ್ಟಿದ್ದೆ. ಕರೆಕ್ಟ್ ಅವ್ರಿ. 1 2 3 ಇಬ್ರು ಯೋಚನೆ ಮಾಡ್ತಿದ್ರಲ್ಲ, ಅದಕ್ಕೆ 1 2 3 ಅಂದೆ. ನಾನು ಸ್ವಲ್ಪ ತಗೊಳ್ಳೋದು, ಕೊಬ್ಬರಿ ಜಾಸ್ತಿ ಹಾಕಿದಾಳೆ ಬೇಡ ಅಂದ್ರೂ. ಕೊಡಿ.
ಅಲ್ಲ ನೀವು ಡಯಟ್ ಕಾನ್ಶಿಯಸ್ ಅನ್ಬಿಟ್ರಿ, ಈಗ ನಾನೊಂದು ಅಡುಗೆ ಮಾಡ್ತಾ ಇದೀನಿ ಅದನ್ನ ನೀವು ತಿಂತಿರೋ ಇಲ್ವೋ ಅಂತ ಯೋಚನೆ ಶುರು ಆಗ್ಬಿಟ್ಟಿದೆ ನನಗೆ. ಫಸ್ಟು ಯಾವ್ಯಾವ ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದ್ದೀರಾ, ಅದ್ರಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ ಅದನ್ನ ಹೇಳಿ, ಅದ್ರ ಮೇಲೆ ಡಿಸೈಡ್ ಮಾಡಿ. ಹಬ್ಬ ಇರೋದ್ರಿಂದ ಎಲ್ಲ ರಿಚ್ ಫುಡ್ಡೇ ಮಾಡೋದವರು, ಸೊ ಐ ಡೋಂಟ್ ಥಿಂಕ್ ಸೊ. ನೀವು ನೀರು ತಿನ್ನೋದು ಬೇಡ ಬಿಡಿ, ನಾನೇ ತಿಂತೀನಿ. ಖಂಡಿತ ಇಲ್ಲ, ನೀರು ತಿನ್ನಲೇಬೇಕು ಸ್ವಲ್ಪ. ಅಲ್ಲ ನೀವು ಫಸ್ಟ್ ಏನು ಮಾಡ್ತಿದ್ರು ಅಂತ ಅದನ್ನು ಹೇಳಿ. ಈಗ ನಾನು ಮಾಡ್ತಿರೋವಂಥ ಅಡುಗೆ ನಮಗೆ ಬರೆದು ಕಳಿಸಿರೋರು ಛಾಯಾ ಚಾಮರಾಜನಗರಿಂದ, ಅದರ ಹೆಸರು ಕ್ರೇಜಿ ಬ್ರಿಟಲ್. ಹಾಂ, ನನ್ಗೆ ಒಂದು ಪ್ರಶ್ನೆ, ಈ ನೀವು ಮಾಡ್ತಾ ಇರೋ ರೆಸಿಪಿನೇ ಕ್ರೇಜಿ ಆಗಿದೆಯೋ ಅಥವಾ ನಾವು ಅದನ್ನ ತಿಂದು ನಾವು ಕ್ರೇಜಿ ಆಗ್ತೀವಿ? ಐ ಥಿಂಕ್ ಎರಡನೇ ಚೆನ್ನಾಗಿರುತ್ತೆ. ಓಕೆ, ನಾನು ಮಾಡೋ ಅಡುಗೆನ ತಿಂದು ನೀವು ಕ್ರೇಜಿ ಆಗ್ಬಿಡ್ತೀರಾ. ಓಕೆ, ಗೂಳಿಗ್ ಮಾತ್ರ ತಿನ್ಸೋದು ಬೇಡ, ಫಸ್ಟೇ ಕ್ರೇಜಿ, ಇದನ್ನ ತಿಂದು ಇನ್ನೂ ಕ್ರೇಜಿ ಆಗ್ತಾ. ಯಾಕೆ ಚಾಚಿ ಅಕ್ಕ ಹಂಗಂತೀರಾ? ಮತ್ತೆ ಅಕ್ಕ ಅಂತ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ? ಹೇಳಿ. ಓಟ್ಸ್, ಸಕ್ಕರೆ, ತುಪ್ಪ, ಗೋಡಂಬಿ, ಏಲಕ್ಕಿ ಪುಡಿ, ಬೆಣ್ಣೆ. ಓ ಮೈ ಗಾಡ್, ಬೆಣ್ಣೆ, ತುಪ್ಪ, ಗೋಡಂಬಿ, ನೋ ನೋ ಶುಗರ್, ಓನ್ಲಿ ಓಟ್ಸ್. ಹಂಗಾರೆ ಅದೇ ತಿನ್ನಿ. ಓಕೆ, ಶುರು ಮಾಡ್ಲಾ? ಮೊದಲಿಗೆ ಒಲೆ ಹಚ್ಕೊಳ್ಳೋಣ. ಮೊದಲು ಗೋಡಂಬಿನ ಹುರ್ಕೊಂಡ್ಬಿಡೋಣ. ಪರವಾಗಿಲ್ಲ, ನೀವು ಬ್ಯೂಟಿ ಕಾನ್ಶಿಯಸ್ ಅಲ್ವಾ, ಸ್ವಲ್ಪ ಕ್ಯಾಲೋರಿ ತಿಂದ್ರು ಆಮೇಲೆ ಎಕ್ಸಸೈಸ್ ಮಾಡ್ಬೋದಲ್ವಾ ಎಕ್ಸ್ಟ್ರಾ? ಹೇಗಿದ್ರು ಯಾವಾಗ್ಲೂ ವ್ಯಾಯಾಮ ವ್ಯಾಯಾಮ ಅಂತೇನೋ ಮಾಡ್ತಿರ್ತಿರಲ್ಲ, ತಿಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ವ್ಯಾಯಾಮನೇ ಮಾಡಿ. ತುಪ್ಪ ಹಾಕ್ಬೇಕು ಎರಡು ಸ್ಪೂನು. ಎರಡು ಸ್ಪೂನ್? ಹೌದು, ಸರಿ. ಹುರ್ಕೋಬೇಕಲ್ವಪ್ಪ. ನಿಮ್ಗೆ ಇಲ್ಲಿ ಇದೆಲ್ಲ ಬೇಡ ಅಂದ್ರೆ ನೋಡಿ, ಯಾವಾಗ್ಲೂ ಫಸ್ಟ್ ಅದು ಬರೀ ಓಟ್ಸೆ ಕೊಟ್ವಿ, ತಿನ್ಕೊಂಡು ಕೂತೀರಿ ನಾವು ಮಾಡ್ಕೊಂಡ್ಬಿಡುತ್ತೆ. ಓಕೆ, ಈಗ ಗೋಡಂಬಿ ಚೂರ್ನ ಹಾಕ್ತಿದ್ದೀನಿ. ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಇರೋದು, ಇಷ್ಟು ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಮನೇಲೂ ಹೀಗೆ ಮಾಡ್ತೀರಾ? ಇಷ್ಟೊಂದು ತಿಂದ್ರೆ ನನ್ನ ಬ್ಯೂಟಿ ಏನಾಗ್ಬೇಕು? ಓ ಮೈ ಗಾಡ್, ಅದಕ್ಕೆ ಜಾಸ್ತಿ ವರ್ಕೌಟ್ ಮಾಡಿ. ಅದಕ್ಕೆ ನಾನು ಅವಾಗವಾಗ ಸ್ಟ್ರೈಕ್ ಮಾಡಿ ಅಡುಗೆ ಮನೆ ಬೀಗ ಹಾಕ್ತಾ ಇರ್ತೀನಿ. ಯಾಕೆ ಅಷ್ಟೊಂದು ವರ್ಕೌಟ್ ಮಾಡಬೇಕು? ತಿನ್ನೋದೇ ಕಮ್ಮಿ ತಿಂದ್ರೆ ಆರಾಮಾಗಿರ್ತೀವಪ್ಪ. ಇಷ್ಟ ಯಾಕೆ ಕೊಡ್ಬೇಕು? ಆ ಪಾತ್ರೆ ಕೊಡ್ತೀರಾ? ಹುರ್ಕೊಂಡ್ರೋ ಗೋಡಂಬಿನ ತೆಕ್ಕೊಂಡ್ಬಿಡೋಣ. ಕೆಂಪಾಗೋದೇನು ಬೇಡ, ಸಾಕು ಅಷ್ಟು ಸಾಕು. ಇಲ್ಲ ಇಲ್ಲ, ತುಪ್ಪ ಬೇಕದು. ಇವಾಗ ಇದೇ ತುಪ್ಪಕ್ಕೆ ಓಟ್ಸ್ ಅನ್ನ ಹಾಕೋಣ. ಈ ಓಟ್ಸ್ ಅನ್ನು ಸ್ವಲ್ಪ ಹುರ್ಕೋಣ. ಕಲ್ತ್ಕೋ ಕರೆಕ್ಟ್ ಆಗಿ. ನನಗೆ ಮಾಡ್ಕೊಡ್ಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಮಾಡ್ಕೊಡ್ತೀನಿ ನಾನು. ಶಟ್ ಅಪ್. ನಮ್ಮ ಯಜಮಾನ್ರಿಗೆ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ಅಲ್ಲೇ ಕುತ್ಕೊಂಡು ನೋಡ್ತಾ ಇರಿ. ಆಯ್ತು ಬಿಡಿ, ಮನೆಗೆ ಬಂದು ಮಾಡ್ಕೊಡ್ತೀನಿ. ಎಷ್ಟು ಉಪಯೋಗ ಆಗಿದೆ ಅಲ್ವಾ ಚಂಪಾ, ಎಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ನಮ್ಮ ರುಚಿ ಅಭಿರುಚಿ ಅಡುಗೆ ಮನೇಲಿ ಕಲಿತಾ ಇದೆಯಾ ಅಲ್ವಾ? ಹೌದು. ಅಲ್ಲಿ ನಾನು ಮನೆಗೆ ಹೋಗಿ ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡ್ಕೊಡ್ಬೇಕಾದ್ರೆ ನಿಮ್ಮನ್ನ ಜ್ಞಾಪಿಸ್ಕೋತೀನಿ. ಓಕೆ. ಅಮ್ಮ ರಾಮ, ಎಷ್ಟು ನೆನ್ಸ್ಕೋತಿದ್ದಾಳೆ. ನಾನು ಅಷ್ಟು ನೆನ್ಸ್ಕೊಂಡಿಲ್ಲ. ನೆನ್ಸ್ಕೋತೀರಾ? ಮೂರೊತ್ತು ರೂಮಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿರ್ತೀರಾ? ಅದು ನನ್ನ ಇಷ್ಟ, ಅದು ನನ್ನ ಬಿಟ್ಟು. ವಾಟ್ಸ್ ಯುವರ್ ಪ್ರಾಬ್ಲಮ್? ಅದಕ್ಕೆ ನಾನು ಯಜಮಾನ್ರನ್ನ ನೋಡ್ಕೋತೀನಿ ಬಿಡಿ, ನೀವು ನಿಮ್ಮ ವ್ಯಾಯಾಮ ಮಾಡ್ಕೊಂಡು ಹಿರಿ. ಒಂದು ಕೆಲಸ ಮಾಡು ಚಂಪಾ, ಅಕಸ್ಮಾತ್ ನಿನ್ನ ರೆಸಿಪಿ ಮರ್ತೋದ್ರೆ ಒಂದು 200 ರೂಪಾಯಿ ಕೊಡು ಆ ಪದ್ದು ಅವ್ರಿಗೆ. ಅವ್ರು ಬರ್ತಾರೆ, ಪದ್ದು ಬಿಟ್ಲಂಗೆ ಕೊಡು, ಅವ್ರು ಬರ್ತಾರೆ, ಅವ್ರಿಗೆ ನಾನು ರೆಸಿಪಿ ಹೇಳಿ ಕಳಿಸ್ತೀನಿ, ಆಮೇಲೆ ಅಡುಗೆ ಮಾಡ್ಬಿಟ್ಕೊಡು. ಏನು ಮಾಡ್ತಾರೆ ಗೊತ್ತಾ ಅವರು, 200 ರೂಪಾಯಿ ದೋಸೆ ತಿನ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಬರ್ತಾರೆ. ಇಲ್ಲ, ಬರೋದೇ ಇಲ್ಲ. ಇವ್ರ ಕೈಲಿ ರೆಸಿಪಿ ಹೇಳಿಸ್ಕೊಂಡು ಅವರೇ ಮಾಡ್ಕೊಂಡು ಅವರೇ ತಿಂದ್ಬಿಡ್ತಾರೆ, ನಮ್ಗಂತೂ ಹೇಳಲ್ಲ ನಮಗೂ ಕೊಡಲ್ಲ ಅಂತವ್ರು ಅವರಿಬ್ರು. ಓಕೆ, ಈಗ ಇದು ಹುರ್ಕೊಂಡಿದೀವಿ, ಇದನ್ನು ಸಾಕ ಹುರ್ಕ. ಹಾಂ, ಇದು ಕೂಡ ತೆಕ್ಕೊಂಡ್ಬಿಡೋಣ. ಆಗಲೇ ನಿಮ್ಗೆ ಅರ್ಧ ರೆಸಿಪಿ ಹೇಳ್ಕೊಟ್ಟಿದ್ದೆ ಅಲ್ವಾ, ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ತುಪ್ಪದಲ್ಲಿ ಗೋಡಂಬಿ ಹಾಗೂ ಓಟ್ಸನ್ನು ಹುರ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕೋಣ. ಇದು ಕ್ಯಾಲೋರೀಸ್, ಮೈ ಗಾಡ್. 2 ಸ್ಪೂನ್ ಸಕ್ಕರೆ ಹಾಕೋಣ, ಯಾಕಂದರೆ ಕಮ್ಮಿ ತೊಗೊಂಡಿದ್ದೀನಿ. ಇದು ಹೀಗೆ ಬಿಟ್ಟರೆ ತಳ ಹತ್ತತ್ತೆ. ಸ್ವಲ್ಪ ನೀರನ್ನು ಹಾಕೋಣ. ಈ ಸಕ್ಕರೆ ಸ್ವಲ್ಪ ಕರಗಬೇಕು ಅಂದ್ರೆ ಪಾಕ ಪಾಕ ಅಂತಲ್ಲ, ನೀರ್ನ ಸ್ವಲ್ಪ ಕರಗಬೇಕಷ್ಟೇ. ಓಕೆ ಸಿಸ್ಟರ್, ಶುಗರ್ ಸಿರಪ್
ನಮ್ಮಮ್ಮ ಯಾವಾಗ್ಲೂ ನಿಮ್ ಪ್ರೋಗ್ರಾಮ್ ನ ನೋಡ್ತಿರ್ತಾರೆ ರುಚಿ ಅಭಿರುಚಿ. ಮನೆಯಲ್ಲೂ ಟ್ರೈ ಮಾಡಿದ್ದಾರೆ. ನನ್ನ ಶೂಟಿಂಗ್ ಇಂದ ಬಂದ ತಕ್ಷಣ ಒಂದೊಂದು ದಿವಸ ಸ್ಪೆಷಲ್ ರುಟೀನ್ ತಿಂತಿನ್ ಬೇಜಾರಾಗಿರ್ತಲ್ಲ ಮಾಡ್ಕೊಡ್ತಾರೆ. ಸ್ವಲ್ಪ ಸೊಪ್ಪನ್ನ ಒಂದು ಸ್ಪೂನ್ ಅಷ್ಟು ಅದಷ್ಟು ಹಾಕ್ಬಿಟ್ಟು ಸ್ವಲ್ಪ ಹಾಕಿದ್ದಾರೆ. ನಿಮ್ಮ ಹಸಿನ ತಿಳಿಸಿದಾರೆ ಅವರು. ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಣ. ಈಗಿದ್ದಕ್ಕೆ ನಾವು ಹುರ್ಕೊಂಡಿದ್ದೀವಲ್ಲ ಓಟ್ಸ್ ಮತ್ತು ಗೋಡಂಬಿ, ಇದನ್ನ ಮಿಕ್ಸ್ ಮಾಡ್ಕೋಣ. ಏನು ಕ್ಯಾಲರಿ ಕಾನ್ಶಿಯಸ್? ಇಲ್ಲ, ನಾಳೆ ಬ್ರೇಕ್ಫಾಸ್ಟ್ಗೆ ಇವ್ರಿಗೆ ಇದನ್ನೇ ಮಾಡ್ಕೊಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಜಾಜಿ ಅಕ್ಕಗೆ. ಕಂಪ್ಲೀಟ್ ಆಗಲಿ. ನಾನು ಮಹಿಳಾ ಸಂಘದಲ್ಲಿ ಹೇಳ್ಕೊತಾ ಇರ್ತೀನಿ ಹಸ್ಬೆಂಡ್ಸ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ. ನಮ್ಮ ಮನೇಲಿ ಇವರಿಬ್ಬರನ್ನ ಮೇಂಟೈನ್ ಮಾಡೋಷ್ಟು ನನಗೆ ಸಾಕಾಗಿ ಹೋಗ್ತಾ ಇದೆ. ಈ ಪ್ರೋಗ್ರಾಮ್ ಬಂದ್ರೆ ಇಲ್ಲೂ ಬಿಡಲ್ಲ. ನಾನು ಅದಕ್ಕೆ ಜಾಜಿ ಅಕ್ಕ ಹೇಳಿದ್ದು ನಮ್ಮ ಪಾಡಿಗೆ ನನ್ನ ನಿಮ್ ಕೆಲಸ ನೋಡ್ಕೊಂಡು ಹೋಗಿ, ನಮ್ಮ ಯಜಮಾನ್ರನ್ನ ನಾನು ನೋಡ್ಕೋತೀನಿ. ಚೆನ್ನಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಕ್ಚುಲಿ ಚೆನ್ನಾಗಿರುತ್ತೆ ಹೌದು, ಬಟ್ ನಮ್ಮ ಯಜಮಾನ್ರನ್ನ ಇವರು ನೋಡ್ಕೊಳ್ಳಲ್ಲ. ನೋಡ್ತೀನಿ ಯಜಮಾನ್ರು ಯಜಮಾನ್ರು ಅಂತ. ನನ್ನ ಯಜಮಾನ್ರು ಅವ್ರೇನು ಕಷ್ಟಪಟ್ಟು ರೆಸಿಪಿ ಮಾಡ್ತಾರೆ ನೋಡೋಣ. ಈಗ ಇದಾಗಿದೆ. ಈಗಿದು ಸ್ವಲ್ಪ ಪೌಡರ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ, ಇದನ್ನ ಡಬ್ಬಿಗೆ ಹಾಕೊಂಡು ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ತಿನ್ಬೋದು ಹಾಗೆ ಹಸಿವಿದ್ದಾಗ. ಇಲ್ಲ ಅಂದ್ರೆ ನಿಮ್ಗೆ ಬಿಸ್ಕೆಟ್ ಫಾರ್ಮ್ ಅಲ್ಲಿ ಬೇಕಂದ್ರೆ, ನಾ ಸಕ್ಕರೆ ಹಾಕೊಂಡಲ್ಲ ಅದ್ ಸ್ವಲ್ಪ ಎಳೆ ಪಾಕ ಬರೋ ತನಕ ಕಾದು, ಆ ಎಳೆ ಪಾಕ ಬಂದ ಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮೇಲೆ ಹಾಕಿ ಅದನ್ನ ಪೀಸ್ ಮಾಡಿದ್ರೆ ಬಿಸ್ಕೆಟ್ ತರ ಆಗುತ್ತೆ. ಸೊ ಎರಡು ತರ ಮಾಡ್ಕೋಬಹುದು ಇದನ್ನ. ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ತಿದ್ದೀನಿ. ಹಾಟ್ ಕ್ರಿಸ್ಪಿ ಅಂಡ್ ಕ್ರೇಜಿ ಬ್ರಿಟಲ್ ಸಿದ್ಧವಾಯ್ತು. ಕ್ರೇಜಿ ಬ್ರಿಟಲ್ ಬೇಕಾಗುವ ಸಾಮಗ್ರಿಗಳು ಓಟ್ಸ್, ಸಕ್ಕರೆ, ತುಪ್ಪ, ಗೋಡಂಬಿ, ಏಲಕ್ಕಿ ಪುಡಿ ಮತ್ತು ಬೆಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ತುಪ್ಪ, ಗೋಡಂಬಿ, ಓಟ್ಸ್ ಹಾಕಿ ಹುರಿದುಕೊಳ್ಳಿ. ನಂತರ ಬಾಣಲೆಗೆ ಸಕ್ಕರೆ, ನೀರು, ಬೆಣ್ಣೆ, ಏಲಕ್ಕಿ ಪುಡಿ, ಹುರಿದುಕೊಂಡ ಓಟ್ಸ್ ಹಾಕಿ ಬೇಯಿಸಿದ್ರೆ ಕ್ರೇಜಿ ಬ್ರಿಟಲ್ ಸವಿಯಲು ಸಿದ್ಧ. ಕ್ರೇಜಿ ಬ್ರಿಟಲ್ ತಯಾರಾಗಿದೆ. ರುಚಿ ನೋಡಕ್ಕೆ ನೀವು ತಯಾರ? ಕ್ರಿಸ್ಪಿ ಆಗಿದ್ಯಾ? ಕೊನೆಯದಾಗಿ ನಿಮ್ಮ ಸಿಗ್ನೇಚರ್ ಡೈಲಾಗ್ ನ ಇನ್ನೊಂದ್ಸತಿ ಹೇಳ್ತೀರಾ ಇಬ್ರು? ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಅತ್ತೆ ಬ್ಲೆಸ್ ಮೀ. ಓಕೆ, ಅದು ಚೆನ್ನಾಗಿರುತ್ತೆ. ಅತ್ತೆ ಕಾಲ್ನ ಹಿಂಗೆ ಅಂದ್ಬಿಟ್ಟು ಎಲ್ಲರೂ ಸಿಗ್ದಾಗಲ್ಲ ಅದೇ ಹೇಳೋದು ನೈಸ್ ಅಂತ. ಮೇಘಾ ಅಪೇಕ್ಷಾ, ಒಂದು ಮೆಗಾ ಸೀರಿಯಲ್ ಅಂದರೆ ಪ್ರತಿದಿನ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ಹಾಗಾಗಿ ತಿಂಗಳಲ್ಲಿ ಒಂದು 20 ದಿನ ನೀವು ಬ್ಯುಸಿ ಇರ್ತೀರಾ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆ ನಮಗೋಸ್ಕರ ಬಿಡುವು ಮಾಡಿಕೊಂಡು ದಸರಾ ಹಬ್ಬನ ನಮ್ಮ ಜೊತೆ ಆಚರಿಸ್ಬೇಕು ಅಂತ ನಮ್ಮ ಅಡುಗೆ ಮನೆ ತನಕ ನೀವು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಹೇಗನ್ನಿಸ್ತು ನಮ್ಮ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿದ್ದು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು? ಯೂಶ್ವಲಿ ನಾವು ಹಬ್ಬನ ಮನೆಯವ್ರ ಜೊತೆ ಅಥವಾ ಶೂಟಿಂಗ್ ಇನ್ ಕೇಸ್ ಏನಾದರೂ ಶೂಟಿಂಗ್ ಇದ್ದರೆ ಶೂಟಿಂಗ್ನಲ್ಲಿ ಆಚರಿಸ್ತೀವಿ. ಸೊ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾರೆ, ನಾವು ತಿನ್ಕೊಂಡು ಓಡಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ನಿಮ್ಮ ಜೊತೆ ಹಬ್ಬ ಆಚರಿಸ್ತಾ ಇರೋದು ಆ್ಯಂಡ್ ನಾವು ಅಡುಗೆ ಮಾಡಿ ನೀವು ಟೇಸ್ಟ್ ನೋಡ್ತಾ ಇರೋದು ಒಂದು ಏನೋ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಸೊ ಐ ಆಮ್ ಹ್ಯಾಪಿ. ನೀವೊಂದು ಹೊಸ ರೆಸಿಪಿ ಹೇಳ್ಕೊಟ್ರಿ, ಖುಷಿ ಆಯಿತು. ಇಲ್ಲಿ ಭಾಗವಹಿಸಿದ ಹೇಗನ? ಫಸ್ಟ್ ನಂಗೆ ಇಲ್ಲಿ ಬಂದಾಗ ನನಗೆ ಬರೋಕ್ಕೆ ಮುಂಚೆ ಯಾವ ರೀತಿ ಇತ್ತು? ಹಾಂ, ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಬಟ್ ಹೌ ಟು ಹೆಂಗೆ ಅದು ಅಷ್ಟು ಕ್ಲೀನಾಗಿ ತೋರಿಸ್ತೀರ, ಯಾವ್ದಾದ್ಮೇಲೆ ಯಾವುದು ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ. ನಾವು ಆಡಿಯನ್ಸಾಗಿ ಕುತ್ಕೊಂಡು ನೋಡ್ತಿರ್ಬೇಕಾರೆ ಈ ಪ್ರೋಗ್ರಾಮ್ನ ಕರೆಕ್ಟಾಗಿ ಬರ್ಕೊಳ್ತೀವಿ, ಅದಾದ್ಮೇಲೆ ಅದೇ ಹಾಕ್ಕೊತೀವಿ. ಹೇಗೆ ಮಾಡ್ತಾರೆ ಅಂತ ನಾನು ಒಂದ್ಸಲ ನೋಡ್ಬೇಕಾಯ್ತು, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ನೋಡೋದೇ ಮತ್ತು
ತಾವೇ ಅಡುಗೆ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಓಕೆ, ಮತ್ತೊಮ್ಮೆ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಪ್ರತಿ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಮ್ಮೆ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಪಾಂಡುರಂಗ ವಿಠಲ ತಂಡದ ಪರವಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಕ್ತಿ ದೇವತೆಗಳನ್ನ ಜಾತಿ ಭೇದವಿಲ್ಲದೆ ವರ್ಗ ಭೇದವಿಲ್ಲದೆ ನವ ರೂಪದಲ್ಲಿ ನವೋತ್ಸಾಹದಿಂದ ಆಚರಿಸುವ ಈ ನವರಾತ್ರಿ ಹಬ್ಬ ತಮಗೆಲ್ಲರಿಗೂ ನವ ಚೈತನ್ಯವನ್ನ ತುಂಬಲಿ ಅಂತ ಆಶಿಸ್ತಾ, ನಾಳಿನ ಸಂಚಿಕೆಯಲ್ಲಿ ನಮ್ಮ ವಾಹಿನಿಯ ಮತ್ತೊಂದು ಜನಪ್ರಿಯ ಧಾರಾವಾಹಿಯ ಕಲಾವಿದೆಯರೊಂದಿಗೆ ನಿಮ್ಮುಂದೆ ಹಾಜರಾಗ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.